ಸರ್ ಲೋಕಸಭೆಗೆ ಹೆಚ್ಚು ಸಿದ್ಧ ಆಗ್ತದೆ ಆಗ ಮಾರಣ ಬನ್ನಿ ಇನ್ನೂ ಟೈಮ್ ಇದೆಯಲ್ಲ ಮಾರಣ ಟೈಮಿಗೆ ಕೂತು ಚರ್ಚೆ ಮಾಡಿ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿ ಇಲ್ಲಿಯ ಒಂದು ಜನತೆಯ ಒಂದು ಭಾವನೆಗಳೇನಿರ್ತದೆ ಅದಕ್ಕೆ ನಾವು ಅವ್ರ ವಿಶ್ವಾಸ ಗಳಿಸ್ತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ಮಾಡ್ತೀವಿ. ನಿಖಿಲ್ ಅವರು ನಾನೀಗಾಗಲೇ ಅವರಿಗೆ ಸಲಹೆ ಕೊಟ್ಟಿದೆ, ರಾಜಕೀಯದ ಸವಾಸಕ್ಕೆ ಹೋಗದೆ ನಿನಗೆ ಭಗವಂತ ಕೊಟ್ಟಂಥ ಕಲೆ ಇದೆಯಲ್ಲ ಆ ಕಲೆಯನ್ನು ಕಲಾವಿದನಾಗಿ ನಿನ್ನ ಜೀವನ ವೃತ್ತಿ ಮಾಡ್ಕೊಳ್ಳಲಿಕ್ಕೆ ನಿನಗೇನು ಸಮಸ್ಯೆ ಇಲ್ಲ. ದಯವಿಟ್ಟು ಈ ರಾಜಕೀಯದ ಸವಾಸ ಜಂಗಳು ಬಿಟ್ಟು ಕಲಾವಿದನಾಗಿ ನಿನ್ನ ಜೀವನ ನಿರೂಪಿಸ್ಕೊಳ್ಳಪ್ಪ ಅಂತ ಹೇಳಿದ್ದೀನಿ. ನಿಖಿಲ್ ಚುನಾವಣೆ ನಿಲ್ತಕ್ಕಂಥ ಪ್ರಶ್ನೆ ಇಲ್ಲ. ಈಗಾಗಲೇ ಮೂರು ಚಿತ್ರಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹಲವಾರು ಸಂಸ್ಥೆಗಳು ಬಂದಿದ್ದಾರೆ. ಅವನು ಆ ಕಡೆ ಅವನ ಗಮನ ಇದೆ. ಏಕೆಂದರೆ ಈಗ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಎರಡು ಬಾರಿ ಈಗಾಗಲೇ ಸೋತಿದ್ದಾನೆ. ನಾನು ಮಂಡ್ಯ ಲೋಕಸಭೆಗೆ ನಿಲ್ಲಿಸ್ದಾಗಲೂ ನಿಲ್ಲಬೇಡಪ್ಪ ಅಂತ ಹೇಳಿದ್ದೆ. ಅವನು ನಿಲ್ಲಕ್ಕೆ ತಯಾರಾಗಿರಲಿಲ್ಲ. ಆದರೆ ಕಾರ್ಯಕರ್ತರುಗಳ ಒತ್ತಡ, ಶಾಸಕರುಗಳ ಒತ್ತಡಕ್ಕೆ ಚುನಾವಣೆಗೆ ತಲೆ ಕೊಟ್ಟ. ಸೋಲು ಗೆಲುವು ಇದ್ದೇ ಇರ್ತದೆ, ಅದಕ್ಕೇನು ನಾನು ಚಿಂತೆ ಮಾಡಲ್ಲ. ಈಗ ದೇವೇಗೌಡರು ಸೋತಿಲ್ವಾ, ನಾನೇ ಸೋತಿಲ್ವಾ, ಸೋಲು ಗೆಲುವು ಇರುತ್ತೆ. ಆದರೆ ಜನಾಭಿಪ್ರಾಯ ಏನಿದೆ ಅದಕ್ಕೆ ತಲೆ ಬಾಗಬೇಕಾದಂಥದ್ದು ನಮ್ಮ ಕರ್ತವ್ಯ. ನಾನು ಯಾವುದೇ ರೀತಿಯ ಒತ್ತಡಗಳ ಮೇಲೆ ಚುನಾವಣೆ ಮಾಡೋವನಲ್ಲ. ಜನಾಭಿಪ್ರಾಯಗಳ ಬಗ್ಗೆನೂ ಸೆನ್ಸ್ ಮಾಡ್ತೀನಿ, ಅದರ ಮೇಲೆ ಕೆಲವು ತೀರ್ಮಾನ ಮಾಡ್ತೀನಿ. ಸದ್ಯಕ್ಕೆ ಬೇಡಪ್ಪ, ಮುಂದೆ ನೋಡೋಣ ಅಂತ ಅವನ ಹಣೆಯಲ್ಲಿ ಬರ್ತೀನಿ, ನಾನು ತಪ್ಪಿಸೋಕ್ಕಾಗಲ್ಲ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನಿನ್ನ ಜೀವನ ರೂಪಿಸ್ಕೊಳ್ಳಿಕ್ಕೆ ಮೊದಲು ನೀನು ಭದ್ರವಾಗಪ್ಪ ಅಂತ ಹೇಳಿದೆ. ಭಗವಂತ ಅವನಿಗೆ ಒಂದು ಕಲೆ ಅನ್ನೋದು ಕೊಟ್ಟಿದ್ದಾನೆ, ಕಲೆ ಜನ ಅಕ್ಸೆಪ್ಟ್ ಮಾಡಿದ್ದಾನೆ, ಅದರಲ್ಲಿ ಮುಂದುವರಿಯಪ್ಪ ಅಂತ ಹೇಳಿದೆ. ಕಾರ್ಯಕರ್ತರು ಒತ್ತಾಯ ಮಾಡಿದ್ದಾರೆ ಇಲ್ಲ, ಯಾವುದೇ ಕಾರಣಕ್ಕೂ ಮುಂದಿನ 5 ವರ್ಷ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಯಾವುದೇ ರೀತಿಯಲ್ಲೂ ಚುನಾವಣೆಗೆ ತರತಕ್ಕಂಥ ಪ್ರಶ್ನೆ ಇಲ್ಲ. ಅದೇ ಜನವೇ ಮುಂದೆ ಏನು ಮಾಡ್ತೀನಿ ನೋಡೋಣ. ಇರಿ, ಯಾವ ಕುತಂತ್ರಗಳಿಗೆ ಬಲಿಯಾಗವ್ರೆ, ಇವತ್ತು ರಿಪೆಂಟ್ ಮಾಡ್ತಾವ್ರೆ, ಅದೇ ರಾಮನಗರದಲ್ಲಿ ನಡೀತಾ ಇದೆ, ನೋಡ್ತಾ ಇದೆ. ಈಗ ನೆನ್ನೆನೂ ಅದೊಂದು ನಮ್ಮ ಪಕ್ಷದ ಮುಖಂಡರು ಆರೋಗ್ಯ ತೊಂದರೆ ಇತ್ತು, ಹೋಗಿದ್ದೆ, ಈಗಲೂ ಅಲ್ಲೇ ಬಂದಿದ್ದೀನಿ ಗೃಹ ಪ್ರವೇಶಗಳು ಮುಗಿಸ್ಕೊಂಡು. ಈಗ ಜನಗಳ ಪರಿತಾಪ ಏನಿದೆ ಎಲ್ಲ ನೋಡ್ತಾ ಇದ್ದೀನಿ, ರಾಮನಗರ ಹೆಂಗೆ ಉದ್ಧಾರ ಮಾಡ್ತಾವ್ರೆ ಅಂತಲೂ ನೋಡ್ತಾ ಇದ್ದೀನಿ. ಟೈಮ್ ಬರುತ್ತೆ, ಕಾರಣ ಅಂತ ಸೋಲು ಗೆಲುವು ಇದ್ದೇ ಇರ್ತವೆ, ಇವೇನು ಶಾಶ್ವತ ಅಲ್ಲ ಯಾರಿಗೊಂದು. 28 ಕ್ಷೇತ್ರದಲ್ಲೂ ಅಭ್ಯರ್ಥಿ ಹಾಕಬೇಕು ಅನ್ನೋದು ಒಂದು ವರ್ಗದಲ್ಲಿ ಅಭಿಪ್ರಾಯ ಇದೆ. ಈಗ ನಾನು ಅಲಯನ್ಸ್ ಮಾಡ್ಕೊಂಡು ಹೋದರೆ ಅಲಯನ್ಸ್ ಮಾಡ್ಕೊಂಡಂಥ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ಕಳೆದ ಬಾರಿ ಅಲಯನ್ಸ್ ಮಾಡ್ಕೊಂಡು ಏನಾಯಿತು ಕಾಂಗ್ರೆಸ್ ಜೊತೆಯಲ್ಲಿ? ಅದೇನು ಅನುಕೂಲ ಆಯಿತಾ? ಕುತ್ತಿಗೆ ಕುಯ್ಯ ಕೆಲಸವೇ ಆಯಿತು. ಅದರಿಂದ ಮುಂದೆ ನೋಡೋಣ ಯಾವ ರೀತಿ ಮಾಡಬೇಕಿದ್ರೆ ನನ್ನ ಕಾರ್ಯಕರ್ತರುಗಳು ಬಲಿಪಶು ಆಗಬಾರದು. ಅಲಯನ್ಸೇ ಆಗದೆ ಹೋಗಿದ್ರೆ ಮಂಡ್ಯದಲ್ಲಿ ಸೋಲ್ತಾ ಇದ್ವಾ? ಕಾಂಗ್ರೆಸ್ಸು ಅಭ್ಯರ್ಥಿ ಹಾಕಿ ನನ್ನ ಪಕ್ಷದ ಅಭ್ಯರ್ಥಿನೂ ಇದ್ದು BJPದು ಅಭ್ಯರ್ಥಿ ಸಪ್ರೇಟ್ ಇದ್ದಿದ್ರೆ ಮಂಡ್ಯದಲ್ಲಿ ನಾವು ಸೋಲೋ ಪ್ರಶ್ನೆಯೇ ಇರಲಿಲ್ಲ ಕಳೆದ ಚುನಾವಣೆಯಲ್ಲಿ. ಅದರಿಂದ ಸ್ವತಂತ್ರವಾಗಿ 28 ಕ್ಷೇತ್ರದಲ್ಲಿ ಗೆಲ್ತೀನಿ ಅಂತ ಹೇಳ ನಾನು. ಇವತ್ತು ಸಹ ನಮ್ಮ ಪಕ್ಷದ ಕಾರ್ಯಕರ್ತರು ಒಂದು 4-5 ಸ್ಥಾನದಲ್ಲಿ ಗೆಲ್ತಕ್ಕಂಥ ಅವಕಾಶಗಳು ಈಗಲೂ ಇದೆ. ಮೊನ್ನೆ ಅಸೆಂಬ್ಲಿ ಚುನಾವಣೆ ಫಲಿತಾಂಶ ತಗೊಂಡ್ರು ನಾವು. ಅದರಿಂದ 28 ಕ್ಷೇತ್ರದಲ್ಲಿ ಕಾರ್ಯಕರ್ತರನ್ನು ಉಳಿಸ್ಕೊಳ್ಳಲಿಕ್ಕೆ ಏನು ಮಾಡಬೇಕು ತೀರ್ಮಾನ ಮಾಡೋಣ.